ರಾಜ್ಯದ ರೈತರಿಗೆ ಬಹುಮುಖ್ಯವಾದ ಮಾಹಿತಿಯನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ್ದಾರೆ ಗೆಳೆಯರೇ. ಮತ್ತು ನೀವು ಕೂಡ ರೈತರಾಗಿದ್ದರೆ ಇದೀಗ ತಾನೇ ಬಂದಿರುವ ಈ ಒಂದು ಸುದ್ದಿಯನ್ನು ನೀವು ಖಂಡಿತ ಕೇಳಲೇಬೇಕು. ಇದು ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಖಾತೆಗೆ 15,000 ರೂಪಾಯಿಗಳು ಜಮಾ ಆಗುತ್ತೆ ಗೆಳೆಯರೇ. ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಮೊದಲ ಬಾರಿ ನಮ್ಮ ಚಾನಲ್ಗೆ ಭೇಟಿಯಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ನೋಟಿಫಿಕೇಶನ್ ಬೆಲ್ನ ತಪ್ಪದೇ ಕ್ಲಿಕ್ ಮಾಡಿ ಮತ್ತು ಆಲ್ ಅಂತ ಬಟನ್ನ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ಬಂದು ತಲುಪುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಎಲ್ಲ ನಿಮ್ಮ ಗೆಳೆಯರೊಂದಿಗೂ ಮತ್ತು ನಿಮ್ಮ ರೈತ ಬಾಂಧವರೊಂದಿಗೂ ವಿಡಿಯೋನ ಶೇರ್ ಮಾಡಿ. ಹೌದು ಗೆಳೆಯರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಸರ್ಕಾರದಿಂದ ಇವಾಗ ಲಾಕ್ಡೌನ್ನಿಂದಾಗಿ ಬೆಂಗಳೂರು ನಗರ ಮತ್ತು ಅಲ್ಲಿನ ಒಂದು ಜಿಲ್ಲೆಯ ಹಣ್ಣು ಮತ್ತು ತರಕಾರಿ ಬೆಳೆಗಾರರ ಒಂದು ಸಂಕಷ್ಟಕ್ಕೆ ನಮ್ಮ ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ಇವಾಗ ಪರಿಹಾರ ಧನವನ್ನು ಘೋಷಣೆ ಮಾಡಿದೆ ಎಂದು ಬೆಂಗಳೂರಿನ ಒಂದು ತೋಟಗಾರಿಕೆ ಉಪನಿರ್ದೇಶಕರಾದ KR ದೇವರಾಜ್ ಅವರು ತಿಳಿಸಿದ್ದಾರೆ ಗೆಳೆಯರೇ. ಹೌದು, ಮತ್ತು ನೀವು ನನಗೆ ತುಂಬಾ ಜನ ಕಮೆಂಟ್ ಮಾಡಿದ್ರು ಯಾವ್ಯಾವ ಒಂದು ಹಣ್ಣುಗಳಿಗೆ ಹಣ ಸಿಗುತ್ತೆ ಎಂದು ಕಮೆಂಟ್ ಮಾಡಿದ್ರು. ಇವಾಗ ನಾನು ಹಾಗಾಗಿ ಈ ಒಂದು ದುಡ್ಡನ್ನ ಮಾಡಿದ್ದೇನೆ ಗೆಳೆಯರೇ. ಹೌದು, ಎಲ್ಲ ಒಂದು ಬಾಳೆ ಬೆಳೆದ ಮತ್ತು ಪಪ್ಪಾಯ ಮತ್ತು ದ್ರಾಕ್ಷಿ ಅಂಜೂರ್ ಅನಾನಸ್ ಕಲ್ಲಂಗಡಿ ಮತ್ತು ಕರ್ಬೂಜ ಹಾಗೂ ಟೊಮೆಟೊ ಹಸಿರು ಮೆಣಸಿನಕಾಯಿ ಹೂಕೋಸು ಎಲೆಕೋಸು ಸಿಹಿಗುಂಬಳ ಬೂದುಗುಂಬಳ ಕ್ಯಾರೆಟ್ ಈರುಳ್ಳಿ ದಪ್ಪ ಮೆಣಸಿನಕಾಯಿ ಬೆಳೆದವರಿಗೆ ಇವಾಗ ಈ ಒಂದು ಪರಿಹಾರ ಧನ ಸಿಗುತ್ತಿದೆ. ಹೌದು ಫ್ರೆಂಡ್ಸ್, ನೀವು ಕೂಡ ಏನಾದರೂ ಈ ಒಂದು ಬೆಳೆಗಳಲ್ಲಿ ಯಾವುದಾದ್ರು ಒಂದು ಬೆಳೆ ಬೆಳೆದಿದ್ರೆ ಕಮೆಂಟಲ್ಲಿ ಈಗಲೇ ಒಂದು ಎಸ್ ಅಂತ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಒಂದು ಬೆಳೆ ಹೆಸರನ್ನು ಸಹಿತ ತಪ್ಪದೇ ಕಮೆಂಟ್ ಮಾಡಿ. ಆದರೆ ನಿಮಗೆ ಈ ಒಂದು ಹಣ ಹೇಗೆ ಸಿಗುತ್ತೆ ಅಂದರೆ 2019 ಮತ್ತು 20ನೇ ಸಾಲಿನಲ್ಲಿ ಒಂದು ಕೈಗೊಳ್ಳಲಾದ ಹಿಂಗಾರು ಮುಂಗಾರು ಬೆಳೆ ಸಮೀಕ್ಷೆಯ ವರದಿಯಂತೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ನಮ್ಮ ರಾಜ್ಯ ಸರ್ಕಾರ. ಮತ್ತು ಎಲ್ಲ ಒಂದು ರೈತರಿಗೆ ಪ್ರತಿಯೊಂದು ಹೆಕ್ಟರಿಗೆ 15,000 ರೂಪಾಯಿಗಳನ್ನು ನೀಡುತ್ತಾರೆ ಗರಿಷ್ಠವಾಗಿ. ಮತ್ತು ನಿಮ್ದೇನಾದರೂ ಕಡಿಮೆ ಇದ್ದಲ್ಲಿ ನಿಮಗೆ 2,000 ರೂಪಾಯಿಗಳು ಪರಿಹಾರಧನ ಸಿಕ್ಕೇ ಸಿಗುತ್ತೆ. ಆದರೆ ನಿಮಗೆ ಗರಿಷ್ಠವಾಗಿ 15,000 ರೂಪಾಯಿಗಳು ಇಲ್ಲಿ ಖಂಡಿತವಾಗಿ ಸಿಗುತ್ತೆ. ಆದರೆ ನೀವು ಇದಕ್ಕೆ ನಿಮ್ಮ ಒಂದು ಜಿಲ್ಲೆ ಒಂದು ತೋಟಗಾರಿಕೆ ಹಣ್ಣು ಮತ್ತು ತರಕಾರಿ ಬೆಳೆಗಾರರು ನಿಮ್ಮ ಒಂದು ಪಹಣಿ ಆಧಾರ್ ಕಾರ್ಡ್ ಮತ್ತು ರೈತರ ಒಂದು ಬ್ಯಾಂಕ್ ಖಾತೆ ಒಂದು ಪಾಸ್ಬುಕ್ ಜೆರಾಸ್ನೊಂದಿಗೆ ಇದೇ June 15 ನಿಮ್ಮ ಒಂದು ತಾಲೂಕಿನ ತೋಟಗಾರಿಕೆ ಇಲಾಖಾ ಕಚೇರಿಗೆ ನೀವು ಭೇಟಿಯಾಗಬೇಕಾಗುತ್ತೆ ಗೆಳೆಯರೇ. ಹೌದು, ಇದೇ June 15 ನಿಮಗೊಂದು ಕೊನೆಯ ದಿನಾಂಕವನ್ನು ನಮ್ಮ ರಾಜ್ಯ ಸರ್ಕಾರ ನೀಡಿದೆ. ಮತ್ತು ಇದರ ಜೊತೆಗೇ ಕೆಲವು ಒಂದು ಸಹಾಯವಾಣಿ ಕೇಂದ್ರಗಳನ್ನು ನೀಡಿದ್ದಾರೆ ಮತ್ತು ಆ ಒಂದು ನಂಬರ್ಗಳು ನಿಮಗೆ ನಮ್ಮ ಇದೇ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಸಿಗುತ್ತೆ. ನೀವು ಅವರಿಗೆ ಕರೆ ಮಾಡಿ ಹೆಚ್ಚಿನ ಒಂದು ಮಾಹಿತಿ ಕೂಡ ಪಡ್ಕೋಬೋದು ಇದೇ ಒಂದು ಬೆಳೆ ಸಮೀಕ್ಷೆ ಪ್ರಕಾರ. ಮತ್ತು ಈ ಒಂದು ಬೆಳೆ ಸಮೀಕ್ಷೆಯಲ್ಲಿ ಏನಾದರೂ ನಿಮ್ಮದು ಒಂದು ಹೆಸರಿದ್ದರೆ ನಿಮಗೆ ಪ್ರತಿಯೊಂದು ಹೆಕ್ಟರ್ ಇವಾಗ 15,000 ರೂಪಾಯಿಗಳು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ RTGSನ ಮೂಲಕ ನಿಮ್ಮ ಖಾತೆಗೆ ಆದಷ್ಟು ಬೇಗನೆ ಟ್ರಾನ್ಸ್ಫರ್ ಕೂಡ ಆಗುತ್ತೆ. ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಕಮೆಂಟಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ. ಈಗಲೇ ಈ ಒಂದು ಮಾಹಿತಿನ ಎಲ್ಲ ನಿಮ್ಮ ಗೆಳೆಯರಿಗೂ ಮರೆಯದೆ ಶೇರ್ ಮಾಡಿ. ಮತ್ತು ಇದರಿಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣಿಸುವ ನೋಟಿಫಿಕೇಶನ್ ಬೆಲ್ನ ತಪ್ಪದೇ ಕ್ಲಿಕ್ ಮಾಡಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಿಡಿಯೋನ ತುಂಬಾ ಇಂಪಾರ್ಟೆಂಟ್ ಆಗಿದೆ ಗೆಳೆಯರೇ, ಈಗಲೇ ಒತ್ತಿ ನೋಡಿ.